Hello students, today ಇವತ್ತು ನಾವು statistics for managers ಅಂತೇಳಿ MBA ಗೆ ಒಂದು ಸಬ್ಜೆಕ್ಟ್ ಇದೆ ಹಾಗೆ BCOM ಗೆ ಓಕೆನಾ business data analysis ಅನ್ನ ಒಂದು ಸಬ್ಜೆಕ್ಟ್ ಇದೆ ಇದು 3rd semester BCOM ಗೂ ಇದೆ ಟಾಪಿಕ್ ಸೇಮ್ ಏನದು ಟಾಪಿಕ್ ಅಂದ್ರೆ ಟೈಮ್ ಸೀರೀಸ್ ಅಂತ ಹೇಳಿ ಈ ಟೈಮ್ ಸೀರೀಸ್ ಅಲ್ಲಿ ಡೈರೆಕ್ಟ್ ಆಗಿ ನಾನು ಕ್ವೆಶ್ಚನ್ ಹೇಳ್ಬಿಡ್ತೀನಿ ಆಮೇಲೆ ಇಂದ ಸೊಲ್ಯೂಷನ್ ನ ಹ್ಯಾಕ್ ಮಾಡೋದು ಅಂತ ನೋಡೋಣ ಸಿ Applying the method of least squares, determine the sales of refrigerator of Nandi Electronics Goods Limited for the year 2022 from the following information: 2014, 15, 16, 17, 18, 19, 20. That's what it is. That's the information of sales in thousands. That's what it is. 100, 110, 130, 125, 170, 168, 191 ಫಸ್ಟ್ ಏನು ಕ್ವೆಶ್ಚನ್ ಕೊಟ್ಟಿದ್ದಾನೆ ಅಂದ್ರೆ ಫಸ್ಟ್ ಇಯರ್ ಕೊಟ್ಟಿದ್ದಾನೆ ಇಯರ್ ಅಲ್ಲಿ 2014 2015 2016 2017 2018 2019 2020 ಸೊ 1 2 3 4 5 6 7 ಇಯರ್ಸ್ ಟು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾನೆ ಮತ್ತೆ ಸೇಲ್ಸ್ ಅಂತ ಕೊಟ್ಟಿದ್ದಾನೆ ಕರೆಕ್ಟಾ ಎಷ್ಟೆಷ್ಟು ಕೊಟ್ಟಿದ್ದಾನೆ ಅಂದ್ರೆ 100, 110, 125, 170, 168, 191 ಅಂದ್ರೆ ಇಲ್ಲಿ ಅವನು ಸೇಲ್ಸ್ ಟು ಇನ್ಫಾರ್ಮೇಶನ್ ಆಫ್ 2014 ಇಂದ 2020 ವರ್ಗು ಸೇಲ್ಸ್ ಎಷ್ಟೆಷ್ಟು ಆಗಿದೆ ಅಂತ ಹೇಳ್ತಾ ಇದ್ದಾರೆ ಈಗ ನಮ್ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಇದರದು ಟ್ರೆಂಡ್ ವ್ಯಾಲ್ಯೂಸ್ ಯಾವ ರೀತಿ ಇದೆ ಅಂದ್ರೆ ಇನ್ಕ್ರೀಸಿಂಗ್ ಆಗ್ತಾ ಇದೆಯಾ ಡಿಕ್ರೀಸಿಂಗ್ ಆಗ್ತಾ ಇದೆಯಾ ಮತ್ತೆ 2022 ನಲ್ಲಿ ಎಷ್ಟು ಎಸ್ಟಿಮೇಟೆಡ್ ಸೇಲ್ಸ್ ಇರಬಹುದು ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ ಈಗ ಇದನ್ನ ಮಾಡ್ತಾ ಇದ್ದಾಗ ನಾವು ಯಾವಾಗ್ಲೂ ಅಷ್ಟೇ ಕೊಟ್ಟಿರ್ತಕ್ಕಂಥ ಸೇಲ್ಸ್ ಅಥವಾ ಬೇರೆ ಏನೇ ಕೊಟ್ಟಿರಲಿ ಅದನ್ನ ನಾವು ಯಾವಾಗ್ಲೂ ಏನಂತ ಹೇಳ್ತೀವಿ ವೈ ಅಂತ ಕರಿತೀವಿ ಓಕೆನಾ ಏನಂತ ಕರಿತೀವಿ ವೈ ಅಂತ ಕರಿತೀವಿ ನೋಡಿ ನಮಗೆ ಈ ಟ್ರೆಂಡ್ ವ್ಯಾಲ್ಯೂಸ್ ಅಂಡ್ ಸ್ಟ್ರೈಟ್ ಲೈನ್ ಮೆಥಡ್ ನಲ್ಲಿ ಒಂದು ಫಾರ್ಮುಲಾ ಇದೆ ಅದು ಚಿಕ್ಕ ಫಾರ್ಮುಲಾ ಅದು ಏನಪ್ಪಾ ಅದು ಅಂದ್ರೆ ವೈ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಎಕ್ಸ್ ಅಂತ ಹೇಳ್ತೀವಿ ಎ ಪ್ಲಸ್ ಬಿ ಎಕ್ಸ್ ಅಂತ ಕರಿತೀವಿ ಈಗ ನಮಗೆ ಎಕ್ಸ್ ಎ ಇಲ್ಲಲ್ವಾ ಸರ್ ಏನ್ ಮಾಡೋದು ಅಂತ ಹೇಳಿ ಈಗ ಎಕ್ಸ್ ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ತೋರಿಸ್ತೀವಿ ಓಕೆನಾ ಎಕ್ಸ್ ನ ಯಾಕೆ ಕ್ಯಾಲ್ಕುಲೇಟ್ ಮಾಡೋದು ನೋಡಿ 1 2 3 4 5 6 7 ಇಯರ್ಸ್ ಇದೆ 7 ಇಯರ್ಸ್ ಇನ್ಫಾರ್ಮೇಶನ್ ಅಲ್ಲಿ ಫಸ್ಟ್ ಮೂರು ಲಾಸ್ಟ್ ಮೂರು ಬಿಟ್ಬಿಡಿ ಇದನ್ನ ಸೆಂಟರ್ ಪಾಯಿಂಟ್ ಅನ್ನ ಲೊಕೇಟ್ ಮಾಡ್ಬೋದು ಯಾವ್ದಿದೆ 2017 ಅಲ್ಲಿ ಇದೆ ಕರೆಕ್ಟಾ ಇದನ್ನ ಜೀರೋ ಅಂತ ಕರಿತೀನಿ ಇಲ್ಲಿ -1 -2 -3 ಅಂತ ಕರಿತೀನಿ ಹಾಗೆ ಇದ್ರ ಕೆಳಗಡೆ ಇರೋದನ್ನ +1 +2 +3 ಅಂತ ಕರಿತೀನಿ ಓಕೆನಾ ಅದಾದ್ಮೇಲಿಂದ ಈ ಎಕ್ಸ್ ನ ನಾವೇನ್ ಮಾಡ್ಬೇಕು ಸ್ಕ್ವೇರ್ ಮಾಡ್ ಸ್ಕ್ವೇರ್ ಮಾಡಿದ್ರೆ -(-+)3 3 9 -(-+)2 2 4 ಹೌದಾ -(-1)-1 is +1 0 × 0 is 0 1 × 1 is 1 2 2 4 3 3 9 ಕರೆಕ್ಟಾ ಅಲ್ಲಿಗೆ ನಮ್ಗೆ ಎಕ್ಸ್ ವ್ಯಾಲ್ಯೂ ಬಂತು ಅದನ್ನ ಎಕ್ಸ್ ನ ಸ್ಕ್ವೇರ್ ಮಾಡ್ಕೊಡಿ ಕರೆಕ್ಟಾ ನೆಕ್ಸ್ಟ್ ಏನ್ ಮಾಡಬೇಕು ಅಂದ್ರೆ ಎಕ್ಸ್ ವೈ ಮಾಡಬೇಕು ಸರ್ ಎಕ್ಸ್ ವೈ ಹೆಂಗ್ ಸರ್ ಮಾಡೋದು ಅಂತ ಹೇಳಿದ್ರೆ ನೋಡಿ ಎಕ್ಸ್ ವ್ಯಾಲ್ಯೂ ಇಲ್ಲಿದೆ ವೈ ವ್ಯಾಲ್ಯೂ ಇಲ್ಲಿದೆ ಕರೆಕ್ಟಾ ಈಗ -(-100)-3 × 100 ಎಷ್ಟಾಗುತ್ತೆ -300 ಆಗುತ್ತೆ ಕರೆಕ್ಟಾ -2 × 110 ಅಂದ್ರೆ -220 ಬರುತ್ತೆ -1 × 130 ಅಂದ್ರೆ -130 0 × 125 is 0 This is 170 × 1 is 170 168 × 2
ಹೇ टोटल टोटल प्लस प्लस ಮೈನಸ್ ಎಲ್ಲ ಟೋಟಲ್ ನ ಸೆಪರೇಟ್ ಸೆಪರೇಟ್ ಆಗಿ ಮಾಡ್ಕೊಳ್ಳಿ ಓಕೆನಾ ಪ್ಲಸ್ ಎಲ್ಲ ಸೇರಿಸಿದ್ರೆ ಎಷ್ಟು ಬರುತ್ತೆ ಅಂದ್ರೆ 1079 ಬರ್ತಾ ಇದೆ ಮೈನಸ್ ಎಲ್ಲ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 650 ಮೈನಸ್ ಬರ್ತಾ ಇದೆ ಕರೆಕ್ಟಾ ಈಗ ಪ್ಲಸ್ ಜಾಸ್ತಿ ಇದೆಯಾ ಮೈನಸ್ ಜಾಸ್ತಿ ಇದೆಯಾ ಪ್ಲಸ್ ಜಾಸ್ತಿ ಇದೆ ಹಾಗಾದ್ರೆ ನಮ್ಮ ಆನ್ಸರ್ ಪ್ಲಸ್ ತಾನೇ ಬರುತ್ತೆ ಎಷ್ಟು ಬರುತ್ತೆ ಅಂದ್ರೆ 429 ರೂಪೀಸ್ प्लस वैल्यू बरता है करेक्ट प्लस वैल्यू बरता है करेक्ट एक्स वाई मार्ड करेक्ट ना मार्ड बेकागिरो मोदलने केलसा येनप्पा अंद्रे ई फार्मूला नल्ली वाई इज इक्वल टू ए प्लस बी एक्स इष्टु ना एनु नोडिद हागे माड्बिडि इदन्न माड्लेबेकित्त ईग नमगे ए अंद्रे एनु बी अंद्रे एनु अंत तिळ्कोळ्ळबेकु फार्मुला समेशन एक्स वाई डिवाइडेड बाय एन बी इज इक्वल्स टू समेशन एक्स वाई डिवाइडेड बाय समेशन एक्स स्क्वायर समेशन एक्स स्क्वायर क्लियर इन्नोंद सारी हेळ्ती नोडिकोळ्ळि A is equals to summation x y divided by n. B is equals to summation x y divided by x square. नमगे x y गोताई, correct आ? इगा ये x y गोताई तो x square इस्तू अंतर गोती ना अब तू अदनालक को इप्पत केंट बनते, correct आ? 28 बनते. इगा summation x y इस्ती दे 429 इंदे. इनफार्मेशन सेवन इयर्स अदक्के सेवन अंत हाकि गाइस नोडी इले ए इज इक्वल्स टू फार्मूला समेशन वाई डिवाइडेड बाय एन बी इज इक्वल्स टू समेशन एक्स वाई डिवाइडेड बाय समेशन एक्स स्क्वायर अंत हेळ्ती हौदा हागाद्रे समेशन वाई एष्टु इदे अंत हेळिद्रे 994 इदे एन अंद्रे एनु टोटल नंबर आफ् इयर्स इष्टु 7 इयर्स कोट्टिद्दाने 142 बंतु हागे समेशन एक्स वाई एस्ट बंदिदे अंद्रे 429 बंदिदे हौदा समेशन एक्स स्क्वायर एस्ट इदे 28 इदे हागाद्रे एस्ट बरुत्ते 15.32 बर्ता इदे करेक्ट आ ई एरडु वैल्यूस तुंबा तुंबा इंपार्टेंट याके अंत हेळ्ळि ईग नावु फार्मुला ನಾನು ತುಂಬಾ ದೂರ ಬರ್ತಿದ್ದೆ ಅದಕ್ಕೆ ಇಲ್ಲಿ ಬರಿತಾ ಇದೀನಿ y is equals to a plus bx ಅಂತ ಹೇಳಿದೆ ಕರೆಕ್ಟಾ ಈಗ y ಅಂದ್ರೆ ಏನು ಅಂದ್ರೆ ಟ್ರೆಂಡ್ ವ್ಯಾಲ್ಯೂಸ್ ಅಂತ ಹೇಳಿ y is equals to ಟ್ರೆಂಡ್ ವ್ಯಾಲ್ಯೂಸ್ ಈಗ ನಾವೇನ್ ಮಾಡ್ತೀವಿ ಫಸ್ಟ್ 2014 ಅಲ್ಲಿ ಓಕೆನಾ ನಮಗೆ a ವ್ಯಾಲ್ಯೂ ಎಷ್ಟು ಬಂದಿದ್ಯಮ್ಮ 142 2015 ಅಲ್ಲೂ ಅಷ್ಟೇ ಬಂದಿದೆ ಕರೆಕ್ಟಾ ಫಸ್ಟ್ 142 ಎಲ್ಲಾ ವರ್ಷದಲ್ಲೂ 142 ಹಾಕೊಳ್ಳಿ ಹಾಕೊಂಡ್ರ ಹಾಕೊಂಡಿದ್ರ ಇದಕ್ಕೆ ಪ್ಲಸ್ ಏನಿದು ಪ್ಲಸ್ ಬಿ ವ್ಯಾಲ್ಯೂ ಎಷ್ಟು ಬಂದಿದೆ 15 into 32 करेक्ट बर्ता बंदिदे ईगेन माडबेकु सर ए वैल्यूस बर्कोट्री
ಬಿ ವ್ಯಾಲ್ಯೂಸ್ ಎಲ್ಲಾ ವರ್ಷನೂ ಸೇಮ್ ಬರ್ಕೊಂಡ್ವಿ. ಈಗ ಎಕ್ಸ್ ವ್ಯಾಲ್ಯೂ, ಎಕ್ಸ್ ವ್ಯಾಲ್ಯೂ ಅಂದ್ರೆ ಯಾವುದು? ಇಲ್ಲಿ ಬಂದಿದೆ ಮೈನಸ್ ತ್ರೀ, ಮೈನಸ್ ಟೂ, ಮೈನಸ್ ಒನ್, ಝೀರೋ, ಒನ್, ಟೂ, ತ್ರೀ, ಕರೆಕ್ಟಾ? ಹಾಗಾದ್ರೆ ನಾವಿಲ್ಲಿ ಮಲ್ಟಿಪ್ಲೈ ಮಾಡಬೇಕು, ಯಾಕೆಂದ್ರೆ ಬಿ ಎಕ್ಸ್ ಅಂದ್ರೆ ಏನು? ಬಿ ಇಂಟು ಎಕ್ಸ್ ಅಂತ ಹೇಳಿ, ಕರೆಕ್ಟಾ? ಹಾಗಾದ್ರೆ ಮೈನಸ್ ತ್ರೀ, ಮೈನಸ್ ಟೂ, ಮೈನಸ್ ಒನ್, ಝೀರೋ, ಪ್ಲಸ್ ಒನ್, ಪ್ಲಸ್ ಟೂ, ಪ್ಲಸ್ ತ್ರೀ, ಕರೆಕ್ಟಾ? ಎಸ್ ಆರ್ ನೋ? ಎಸ್ ಸರ್. ಹಾಗಾದ್ರೆ ಈಗ ಇದರ ವ್ಯಾಲ್ಯೂಸ್ ಅನ್ನ ಫಸ್ಟ್ 142 ಕರೆಕ್ಟ್ ಏನಪ್ಪ ನೋಡಪ್ಪ, ಪ್ಲಸ್ ಇಂಟು ಮೈನಸ್ ಏನಮ್ಮ ಬರುತ್ತೆ? ಮೈನಸ್ ಬರುತ್ತೆ, ಮೈನಸ್ ಆಗ್ತಾ ಇದ್ದೀನಿ. 15.32 ಇಂಟು ತ್ರೀ 45.96 ಹಾಕಿದ್ವಾ. ಆಮೇಲೆ 142 ಹಾಗೆ ಇದಾನ, 15 ಪ್ಲಸ್ ಇಂಟು ಮೈನಸ್ ಏನಾಗ್ತಾ ಇದೆ? ಮೈನಸ್ ಆಗ್ತಾ ಇದೆ. 15.32 ಇಂಟು ಟೂ ಅಂದ್ರೆ 30.64 ಬರ್ತಾ ಇದೆ, ಕರೆಕ್ಟ್ ಏನಮ್ಮ? ನೆಕ್ಸ್ಟ್ 142 ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್ 32, 15.32 ಇಂಟು ಒನ್ ಇಸ್ 15.32 ನೇ ಬರ್ತಾ ಇದೆ, ಕರೆಕ್ಟ್? 142 ಹಾಗೆ ಇದ್ದೀವಿ, ಪ್ಲಸ್ ಹಾಗೆ ಇಡಿ, ಯಾಕೆಂದ್ರೆ ಪ್ಲಸ್ ಮೈನಸ್ ಏನೂ ಇಲ್ಲ. 15.32 ಇಂಟು ಝೀರೋ ಇಸ್ ಝೀರೋ, ಕರೆಕ್ಟಾ? ನೆಕ್ಸ್ಟ್ 142 ಹಾಗೆ ಇಡಿ. ಇಲ್ಲಿ ಮತ್ತೆ ಮಾಡಕ್ ಹೋಗ್ಬೇಡಿ, ಯಾಕೆಂದ್ರೆ ಆಲ್ರೆಡಿ ಮೇಲ್ಗಡೆ ಇದೆ, ಹೌದಾ? ಇಲ್ಲಿ ಪ್ಲಸ್ ಇಂಟು ಪ್ಲಸ್ ಅಂದ್ರೆ ಪ್ಲಸ್ ಬರುತ್ತೆ, 15.32, ಓಕೆನಾ? ಇದು 142 ಹಾಗೆ ಇಡಿ, ಪ್ಲಸ್ ಇಂಟು ಪ್ಲಸ್ ಇಸ್ ಪ್ಲಸ್, ಯಾಕೆಂದ್ರೆ ಮೈನಸ್ ಇಲ್ಲ. ಇಲ್ಲಿ ಎಷ್ಟ್ ಬರುತ್ತೆ? 30.64, ಕರೆಕ್ಟ್ ಏನ್ರಿ? ನೆಕ್ಸ್ಟ್ 142 ಪ್ಲಸ್, ಯಾಕೆಂದ್ರೆ ಪ್ಲಸ್ ಇಂಟು ಪ್ಲಸ್ ಇಸ್ ಪ್ಲಸ್ ಓನ್ಲಿ, 15.32 ಇಂಟು ತ್ರೀ ಎಷ್ಟ್ ಬಂದಿದೆ? 45.96 ಬಂದಿದೆ. ಈಗ ನಮಗೆ ಟ್ರೆಂಡ್ ವ್ಯಾಲ್ಯೂಸ್ ಬಂತು. ಏನದು? 142 ಮೈನಸ್ 45.96 96.04. 142 ಮೈನಸ್ 30.4 ಎಷ್ಟ್ ಬರುತ್ತೆ? 60. ಇಲ್ಲಮ್ಮ, 66 ಬರ್ತಾ ಇದೆ, ಕರೆಕ್ಟ್ ಆಗಿದೆ. 111.66 ಬರ್ತಾ ಇದೆ. ಇಲ್ಲಿ ಎಷ್ಟ್ ಬರುತ್ತೆ ಅಂತ ಹೇಳಿದ್ರೆ, ಓಕೆನಾ, ಕರೆಕ್ಟ್ ಆಗಿದೆ. ಇದು 142 ನೇ ಬರ್ತಾ ಇದೆ. ಇದು ಆಡ್ ಮಾಡೋದಷ್ಟೇ ಅಲ್ವಾ? ಸೊ 157.2, ಇದು 0.642719681, ಕರೆಕ್ಟಾ? ನೋಡಿ, ಯಾವಾಗ್ಲೂ ಅಷ್ಟೇ ಟ್ರೆಂಡ್ ವ್ಯಾಲ್ಯೂಸ್ ಅಲ್ಲಿ, ಓಕೆನಾ, ಒನ್ ಇಯರ್ ಅಂದ ಇನ್ನೊಂದು ಇಯರ್ಗೆ ಏನಾಗ್ತಾ ಇದೆ? ಇನ್ಕ್ರೀಸ್ ಆಗ್ತಾ ಇದೆ, ಕರೆಕ್ಟಾ? ಹಾಗಾದ್ರೆ ಇನ್ಕ್ರೀಸಿಂಗ್ ಟೆಂಡೆನ್ಸಿ ಇದೆ, ಕರೆಕ್ಟಾ? ಏನಾಗಿದೆ? ಇನ್ಕ್ರೀಸಿಂಗ್ ಅಲ್ಲಿ ಇದೆ. ಅವನು ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಓಕೆನಾ, 2014 ಇಂದ 2020 ಟ್ರೆಂಡ್ ವ್ಯಾಲ್ಯೂಸ್ ಈ ತರ ಇದೆ. ಫಸ್ಟ್ ಇಯರ್ 96.04 ಸೇಲ್ಸ್ ಆದ್ರೆ, ನೆಕ್ಸ್ಟ್ ಇಯರ್ಗೆ ಮತ್ತೆ ಜಾಸ್ತಿ ಆಗಿದೆ, ನೆಕ್ಸ್ಟ್ ಇಯರ್ಗೆ ಮತ್ತೆ ಜಾಸ್ತಿ ಆಗಿದೆ. ಸೊ ಎವ್ರಿ ಇಯರ್ ಏನಾಗ್ತಾ ಇದೆ? ಸೇಲ್ಸ್ ಗ್ರೋತ್ ಅಲ್ಲಿದೆ, ಇನ್ಕ್ರೀಸ್ ಆಗ್ತಾ ಇದೆ. ನಮಗ್ ಕೇಳಿರೋ ಕ್ವಶನ್ ಏನಪ್ಪಾ ಅಂದ್ರೆ, 2022 ನಲ್ಲಿ ಎಷ್ಟು ಸೇಲ್ಸ್ ಇರುತ್ತೆ ಅಂತ ಕೇಳ್ತಾ ಇದ್ದೆ, ಕರೆಕ್ಟಾ? 2022 ನಲ್ಲಿ ಸೇಲ್ಸ್ ಎಷ್ಟಿರುತ್ತೆ ಅಂತ ಹೇಳಿ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನಮಗೆ ಫಾರ್ಮುಲಾ ಬೇಕು. a = y = a + bx ಅಂತ ಬೇಕು, ಕರೆಕ್ಟಾ? ಇದನ್ನ ಮಾಡಬೇಕು. ನಮಗೆ a ವ್ಯಾಲ್ಯೂ ಗೊತ್ತು, b ವ್ಯಾಲ್ಯೂ ಗೊತ್ತು, ಎಕ್ಸ್ ವ್ಯಾಲ್ಯೂ ಗೊತ್ತಿಲ್ಲ. ಯಾಕೆ ಅಂದ್ರೆ ಟಿಲ್ 2020 ವರೆಗೂ ಎಕ್ಸ್ ವ್ಯಾಲ್ಯೂ ಗೊತ್ತು. 2020ಗೆ ಪ್ಲಸ್ 3 ಆದ್ರೆ 2021 ಎಷ್ಟ್ ಆಗುತ್ತಪ್ಪ? ಪ್ಲಸ್ 4 ಆಗುತ್ತೆ, ಕರೆಕ್ಟಾ? 2000 ಇಲ್ಲಿ ಪ್ಲಸ್ 3 ಆದ್ರೆ 2021ಗೆ ಪ್ಲಸ್ 4 ಆಗುತ್ತೆ. 2022 ಎಷ್ಟ್ ಆಗುತ್ತೆ? ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ 2022 ಎಷ್ಟ್ ಆಯ್ತು? ಪ್ಲಸ್ 5 ಆಯ್ತು. ಹಾಗಾದ್ರೆ ಸೇಲ್ಸ್ ನ ಎಸ್ಟಿಮೇಟ್ ಮಾಡಬೇಕು ಅಂದ್ರೆ 142 ಪ್ಲಸ್ ಬಿ ವ್ಯಾಲ್ಯೂ ಎಷ್ಟಿದೆ?
5 ಇದೆ ಕರೆಕ್ಟಾ ಸಾರಿ 15.32 ಇಂಟು 5 ಎಷ್ಟು ಬರುತ್ತೆ 142 ಪ್ಲಸ್ ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ 5 ರ ಲಫ್ತು 76.60 ಆಯ್ತು ಕರೆಕ್ಟಾ ಇವೆರಡು ಆಡ್ ಮಾಡಿದ್ರೆ 218.6 This is the estimated sales for the year 2022. Right? Arthayta? Easy agide idu? Kalthukolli.